वेलकम बैक नम्म हिंदिन वीडियोदल्ली फार्माकालजी मत्तु ड्रग ई एरडु विषयगळन्नु तिळिदुकोंडिवि वाट इस फार्माकालजी वाट इस ड्रग ईग नावु मत्ते एरडु विषयगळन्नु चर्चे माडोण वाट इस फार्माकोकैनेटिक्स What is pharmacodynamics? ಈಗ ನೋಡಿ ನಾವು ಯಾವುದೇ ಔಷಧವನ್ನು ನಾವು ನಮ್ಮ ದೇಹಕ್ಕೆ ಯಾಕೆ ತಗೊಳ್ತೀವಿ ಈ ಔಷಧಕ್ಕೆ ಏನೋ ಒಂದು ಪವರ್ ಇರಬೇಕು ಅಲ್ವಾ ಈ ಔಷಧಿಗೆ ಯಾವುದೋ ಒಂದು ಪವರ್ ಇರೋದಕ್ಕೇನೆ ನಾವು ಅದನ್ನು ಸೇವನೆ ಮಾಡೋದು ನಮಗೆ ಯಾವುದೋ ಒಂದು ತೊಂದರೆ ಇರುತ್ತೆ ಆ ತೊಂದರೆಯನ್ನು ತೆಗೆದು ಹಾಕುವಂತಹ ಅಂದರೆ ಕಡಿಮೆ ಮಾಡುವಂತಹ ಅಥವಾ ಪೂರ್ತಿ ಕ್ಯೂರ್ ಮಾಡುವಂತಹ ಒಂದು ಶಕ್ತಿ ಈ ಔಷಧಿಗೆ ಇರುತ್ತೆ ಇರೋದ್ರಿಂದಲೇ ನಾವು ಈ ಔಷಧನ ತೆಗೆದುಕೊಳ್ಳುವುದು ಅಂದರೆ ಫಾರ್ಮಕೋ ಡೈನಾಮಿಕ್ಸ್ ಅಂದರೆ ಪವರ್ ಅಂದರೆ ಈ ಔಷಧದ ಪವರ್ ಏನು ಈ ಔಷಧ ನಮ್ಮ ದೇಹವನ್ನು ಹೊಕ್ಕ ಮೇಲೆ ಯಾವ ರೀತಿ ಅದರ ಪವರನ್ನು ಬಳಸುತ್ತೆ ಆ ಪವರನ್ನು ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಯಾವ ಯಾವ ಬದಲಾವಣೆಗಳು ಆಗುತ್ತವೆ ಅಂದರೆ ನಮ್ಮ ದೇಹದ ಮೇಲೆ ಈ ಔಷಧ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ವಾಟ್ ಆರ್ ದಿ ಎಫೆಕ್ಟ್ಸ್ ಆಫ್ ಡ್ರಗ್ ಈ ಒಂದು ವಿಷಯವನ್ನು ನಾವು ಈ ಫಾರ್ಮಕೋ ಡೈನಾಮಿಕ್ಸ್ನಲ್ಲಿ ಕಲಿಯುತ್ತೇವೆ ಆಮೇಲೆ ಎಷ್ಟು ಡೋಸ್ನಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಎಷ್ಟು ನಮಗೆ ಉಪಯೋಗ ಮಾಡುವಂತಹ ಶಕ್ತಿಯನ್ನು ಯಾವ ಅಂಶದಲ್ಲಿ ಇರುತ್ತೆ ಯಾವ ರೀತಿ ನಮ್ಮ ದೇಹವನ್ನು ಬದಲಾವಣೆ ಮಾಡುತ್ತೆ ನೋಡಿ ಈ ಔಷಧ ನಮ್ಮ ಮೇಲೆ ಯಾವ ಯಾವ ರೀತಿಯಲ್ಲಿ ಪರಿಣಾಮ ಬೀರಬಹುದು ಅನ್ನೋದನ್ನು ನಾವು ಈ ಫಾರ್ಮಕೋ ಡೈನಾಮಿಕ್ಸ್ನಲ್ಲಿ ಕಲಿತೇವೆ ಈಗ ನಾವು ಒಂದು ಔಷಧನ ನಾವು ತಗೊಂಡ್ವಿ ಅಂತ ಇಟ್ಕೊಳ್ಳಿ ಅದು ನಮ್ಮ ದೇಹವನ್ನು ಸೇರಿದ ಮೇಲೆ ಅಡಿಯಿಂದ ಮುಡಿಯವರೆಗೆ ಮೇಲಿಂದ ಕೆಳಗದ ಪೂರ್ತಿ ಬಾಡಿ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರಬಹುದು ಈಗ ಎಕ್ಸಾಂಪಲ್ಲು ನೀವು ಮೆಟೋಪ್ರಲಾಲ್ ಎನ್ನುವಂತಹ ಒಂದು ಔಷಧವನ್ನು ತೆಗೆದುಕೊಳ್ಳೋಣ ಈ ಮೆಟಾಪ್ರೊಲಾಲ್ ಅನ್ನೋದು ನಿಮಗೆ ಗೊತ್ತಿರುವ ಹಾಗೆ ಬಿ ಪಿ ಕಡಿಮೆ ಮಾಡೋದಕ್ಕೋಸ್ಕರ ಬಳಸುವಂತಹ ಔಷಧ ಹೈಪರ್ ಟೆನ್ಷನ್ ಅಲ್ವಾ ಹೈಪರ್ ಟೆನ್ಷನ್ಗೆ ನಿಮ್ಮನೆಯಲ್ಲಿ ವಯಸ್ಕರಿದ್ದರೆ ನೀವು ಚೆಕ್ ಮಾಡಿ ನೋಡಿ ಮೆಟಾಪ್ರೊಲಾಲ್ ಅಟಿನಲಾಲ್ ಹೀಗೆ ಬಹಳಷ್ಟು ಲಾಲ್ ಫ್ಯಾಮಿಲಿಗೆ ಸೇರುವಂತಹ ಬಹಳಷ್ಟು ಔಷಧಿಗಳಿವೆ ಈ ಔಷಧಿಗಳನ್ನು ನಾವು ಬಿ ಪಿ ಕಡಿಮೆ ಮಾಡೋದಕ್ಕೂ ಮತ್ತು ಹಾರ್ಟ್ ಫೇಲ್ಯೂರ್ ಇದ್ದರೆ ಅಂತಹ ರೋಗಿಗಳಿಗೂ ಕೂಡ ಕೊಡ್ತೇವೆ ಲಾಂಗ್ ಟರ್ಮ್ ಉಪಯೋಗಿಸ್ತೇವೆ ಮತ್ತು ಇನ್ನೂ ಬಹಳಷ್ಟು ರೋಗಗಳು ಅಂದರೆ ನಿಮಗೆ ಥೈರಾಯ್ಡ್ ಕಾಯಿಲೆ ಕೂಡ ಈಗ ಪ್ರೊಪ್ರಾನೊಲಾಲ್ ಅಂತ ಇದೆ ಅದನ್ನು ಬಳಸ್ತೀವಿ ಯಾಕೋಸ್ಕರ ಬಳಸ್ತೀವಿ ಇದು ನೋಡಿ ಅಡ್ರಿನಾಲಿನ್ ಅಂತ ಒಂದು ಔಷಧಿ ಇದೆ ಅದೇನು ಮಾಡುತ್ತೆ ಈ ಹೃದಯದ ಬಡಿತವನ್ನು ಜಾಸ್ತಿ ಮಾಡುತ್ತೆ ಯಾವಾಗ ಹೃದಯದ ಬಡಿತ ಜಾಸ್ತಿ ಆಗುತ್ತೆ ಆಗ ನಮ್ಮ ಬಿ ಪಿ ಜಾಸ್ತಿ ಆಗುತ್ತೆ ನಮಗೆ ಎಲ್ಲೋ ಓಡ್ತಾ ಇರ್ತೀವಿ ಅಥವಾ ಸಿಟ್ಟು ಬಂದಿರುತ್ತೆ ಅಥವಾ ಏನೋ ಒಂದು ಎಕ್ಸೈಟ್ ಆಗಿರ್ತೀವಿ ಆ ಟೈಮಲ್ಲಿ ನಮ್ಮ ಬಿ ಪಿ ಜಾಸ್ತಿ ಆಗುತ್ತೆ ಈ ಅಡ್ರಿನಾಲಿನ್ ಆ ಟೈಮಲ್ಲಿ ಜಾಸ್ತಿ ರಿಲೀಸ್ ಆಗೋದ್ರಿಂದ ಅದೇನು ಮಾಡುತ್ತೆ
ಹಾರ್ಟ್ ರೇಟ್ ಜಾಸ್ತಿ ಮಾಡುತ್ತೆ, ಮತ್ತು ನಮ್ಮ ಪೂರ್ತಿ ಈ ಬ್ಲಡ್ ವೆಸಲ್ಸ್ ಏನಿರುತ್ತೆ ಅಲ್ಲಿ ಅದು ಸಂಕುಚಿತಗೊಂಡು ಆಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಈ ಮೆಟಾಪ್ರೊಲಾಲ್ ಏನು ಮಾಡುತ್ತೆ, ಎಲ್ಲಿ ಈ ಆಡ್ರಿನಾಲಿನ್ ಹೋಗಿ ಆ್ಯಕ್ಟ್ ಮಾಡುತ್ತೆ, ಎಲ್ಲಿ ಅದು ತನ್ನ ಶಕ್ತಿಯನ್ನು ತೋರಿಸುತ್ತೆ, ಅಂಥ ಜಾಗಗಳಲ್ಲಿ ಹೋಗಿ ಈ ಮೆಟಾಪ್ರೊಲಾಲ್ ಅದನ್ನು ಕಡಿಮೆ ಮಾಡುತ್ತೆ. ಅದರ ಶಕ್ತಿಯನ್ನು, ಈ ಆಡ್ರಿನಾಲಿನ್ನಲ್ಲಿರುವಂಥ ಶಕ್ತಿಯನ್ನು ಈ ಮೆಟಾಪ್ರೊಲಾಲ್ ಕಡಿಮೆ ಮಾಡುತ್ತೆ. ಹೇಗೆ ಮಾಡುತ್ತೆ? ಈ ಆಡ್ರಿನಾಲಿನ್ ಎಲ್ಲಿ ಅದು ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇರುತ್ತೆ ಅದಕ್ಕೆ ಆಲ್ಫಾ ರಿಸೆಪ್ಟರ್ಸ್, ಬೀಟಾ ರಿಸೆಪ್ಟರ್ಸ್ ಅಂತ ಹೇಳ್ತೀವಿ, ಸರಿನಾ? ಈ ಆಲ್ಫಾ ರಿಸೆಪ್ಟರ್ಸ್, ಬೀಟಾ ರಿಸೆಪ್ಟರ್ಸ್ ಇರುತ್ತಲ್ಲ, ಆ ಜಾಗಗಳಲ್ಲಿ ಆಡ್ರಿನಾಲಿನ್ ಹೋಗಿ ಅದನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಆ ಸ್ಟಿಮ್ಯುಲೇಟ್ ಮಾಡಿದಾಗ ಹಾರ್ಟ್ ರೇಟ್ ಜಾಸ್ತಿ ಆಗ್ಬೋದು, ಮತ್ತು ರಕ್ತನಾಳದ ಆ ಒಂದು ಸೈಜು ಕಡಿಮೆ ಆಗ್ಬೋದು, ಆಗ ಬಿ ಪಿ ಜಾಸ್ತಿ ಆಗುತ್ತೆ. ಆದರೆ ಈ ಮೆಟಾಪ್ರೊಲಾಲ್ ಏನು ಮಾಡುತ್ತೆ, ಈ ಬೀಟಾ ರಿಸೆಪ್ಟರ್ಸ್ ಅಂತ ಹೇಳ್ತೀವಿ, ಸರಿನಾ, ಈ ಅಡ್ರಿನಾಲಿನ್ ಆಲ್ಫಾ ಮತ್ತು ಬೀಟಾ ಎರಡು ಕಡೆ ಹೋಗಿ ಕೆಲಸ ಮಾಡುತ್ತೆ. ಆದರೆ ಈ ಮೆಟಾಪ್ರೊಲಾಲ್ ಏನು ಮಾಡುತ್ತೆ, ಬರೀ ಬೀಟಾ ಎಂಬುವಂತಹ ಒಂದು ಜಾಗ ಅಥವಾ ರಿಸೆಪ್ಟರ್ಸ್ ಅಂತ ಹೇಳ್ತೀವಿ ಅಲ್ಲಿ ಹೋಗಿ ಅದು ಕೆಲಸ ಮಾಡುತ್ತೆ. ಏನು ಮಾಡುತ್ತೆ, ಅದು ಬ್ಲಾಕ್ ಮಾಡುತ್ತೆ ಈ ಬೀಟಾ ರಿಸೆಪ್ಟರ್ಸ್ನ. ಆವಾಗ ಆಡ್ರಿನಾಲಿನ್ ಬಂದು ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ, ಸರಿನಾ? ಅಂದರೆ ಈ ಹಾರ್ಟ್ ರೇಟ್ ಜಾಸ್ತಿ ಆಗೋದು ಆಗೋದಿಲ್ಲ. ಎಲ್ಲಿ ಬ್ಲಡ್ ವೆಸಲ್ಸ್ ಎಲ್ಲ ಅಂದರೆ ಈ ರಕ್ತನಾಳಗಳೆಲ್ಲ ಸಂಕುಚಿತಗೊಳ್ಬೇಕು ಅವು ಸಂಕುಚಿತ ಆಗೋದಿಲ್ಲ, ಅಂದರೆ ಅವು ವಿಕಸನಗೊಳ್ತವೆ. ಯಾವಾಗ ವಿಕಸನಗೊಳ್ಳುತ್ತೆ, ಬಿ ಪಿ ಕಡಿಮೆ ಆಗುತ್ತೆ. ಹಾರ್ಟ್ ರೇಟು ಯಾವಾಗ ಕಡಿಮೆ ಆಗುತ್ತೆ, ಹಾರ್ಟು ಕಂಟ್ರ್ಯಾಕ್ಟ್ ಮಾಡಿದಾಗ ಎಷ್ಟು ಶಕ್ತಿಯಿಂದ ಅದು ಹಾರ್ಟು ಅದನ್ನು ಪಂಪ್ ಮಾಡುತ್ತೆ ಆ ಶಕ್ತಿ ಕಡಿಮೆ ಆಗುತ್ತೆ, ಆವಾಗ ಬಿ ಪಿ ಕಡಿಮೆ ಆಗುತ್ತೆ. ಈಗ ಗೊತ್ತಾಯ್ತಲ್ಲ, ಅಂದರೆ ಇದು ಒಂದು ಎಕ್ಸಾಂಪಲ್ ಅಷ್ಟೆ. ಬಹಳಷ್ಟು ಔಷಧಿಗಳಿವೆ. ನೀವು ನಮ್ಮ ಒಂದು ಫಾರ್ಮಕಾಲಜಿ ಏನಿದೆ ಇದನ್ನು ನೀವು ಕೇಳ್ತಾ ಹೋದರೆ, ನೀವು ಈ ಮೊದಲನೇ ದಿನ ಕೇಳಿದ್ದನ್ನು ನೀವು ಎರಡನೇ ದಿನ ಮೂರನೇ ದಿನ ಅಥವಾ ವಾರ ಆದಮೇಲೆ ಕೇಳಿದ್ರೆ ನಾವು ಇದನ್ನ ಕೇಳೇ ಇಲ್ಲ ಅನ್ನೋ ರೇಂಜ್ಗೆ ನೀವು ಮರ್ತೋಗ್ಬಿಡ್ತೀರಿ. ಅದೇ ಈ ಪ್ರಾಬ್ಲಮ್, ಈ ಔಷಧ ಶಾಸ್ತ್ರದ ಒಂದು ಪ್ರಾಬ್ಲಮ್. ಅದಕ್ಕೋಸ್ಕರ ಏನು ಮಾಡಬೇಕು, ರಿಪೀಟೆಡಾಗಿ ಕೇಳ್ತಾನೆ ಇರಬೇಕು, ರಿಪೀಟೆಡಾಗಿ ನೋಡ್ತಾನೆ ಇರಬೇಕು. ಎಷ್ಟು ಸಾರಿ ನೀವು ನೋಡ್ತೀರಿ ಅಲ್ಲಿಯವರೆಗೂ ಈ ಫಾರ್ಮಕಾಲಜಿ ನಿಮ್ಮ ತಲೆಯಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಾವು ರಿಪೀಟೆಡಾಗಿ ನೋಡ್ತಲೇ ಇರಬೇಕು. ಇದು ಫಾರ್ಮಕೋ ಡೈನಾಮಿಕ್ಸ್. ಫಾರ್ಮಕೋ ಡೈನಾಮಿಕ್ಸ್ ಅಂದರೆ ವಾಟ್ ದಿ ಡ್ರಗ್ ಡಸ್ ಟು ದಿ ಬಾಡಿ, ಅಂದರೆ ಈ ಔಷಧ ನಮ್ಮ ದೇಹದ ಮೇಲೆ ಯಾವ ಪರಿಣಾಮಗಳನ್ನು ಬೀರುತ್ತವೆಯೋ ಅದನ್ನು ನಾವು ಫಾರ್ಮಕೋ ಡೈನಾಮಿಕ್ಸ್ ಅಂತ ಹೇಳ್ತೀವಿ. ಇದು ಸಣ್ಣ ಡೋಸಿಂದ ತೊಗೊಂಡೋಗಿ ಒಂದೊಂದು ಡೋಸ್ ಬೇಕು, ಅದು ಏನಂದರೆ ಮಿನಿಮಮ್ ಕಾನ್ಸಂಟ್ರೇಷನ್ ಅಂದರೆ ವಿಂಡೋ ಅದು ಬೇಕು, ಸರಿನಾ? ಇಷ್ಟು ಕಾನ್ಸಂಟ್ರೇಷನಿಂದ ಇಷ್ಟು ಕಾನ್ಸಂಟ್ರೇಷನ್ವರೆಗೂ ಬೇಕೇ ಬೇಕು, ಆಗ ಮಾತ್ರ ನಮಗೆ ಥೆರಪಿಟಿಕ್ ಬೆನಿಫಿಟ್ಸು ಬರುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಥೆರಪಿಟಿಕ್ ವಿಂಡೋ ಅಂತ ಹೇಳ್ತೀವಿ, ಸರಿನಾ? ಸಿ ಮಿನಿಮಮ್, ಸಿ ಮ್ಯಾಕ್ಸಿಮಮ್, ಸರಿನಾ? ಈ ಒಂದು ರೇಂಜಲ್ಲಿ ಇದ್ದಾಗ ಮಾತ್ರ ಅವಾಗೇನಾಗುತ್ತೆ, ನಮಗೆ ಒಳ್ಳೆ ಎಫೆಕ್ಟ್ಸು ಬರುತ್ತೆ. ಆಮೇಲೆ ಅದನ್ನು ಜಾಸ್ತಿ ಆದರೆ ಏನಾಗುತ್ತೆ, ಈಗ ಸಿ ಮ್ಯಾಕ್ಸಿಮಮ್ಗಿನ್ನ ಜಾಸ್ತಿ ಆದರೆ ಏನಾಗುತ್ತೆ, ಆವಾಗೇನಾಗುತ್ತೆ, ಟಾಕ್ಸಿಕ್ ಎಫೆಕ್ಟ್ಸ್ ಬರುತ್ತೆ, ಸರಿನಾ? ಅಂದರೆ ಈ ಫಾರ್ಮಕೋ ಡೈನಾಮಿಕ್ಸ್ನಲ್ಲಿ ಅದು ಕೂಡ ನಾವು ಸ್ಟಡಿ ಮಾಡ್ತೀವಿ, ಸರಿನಾ? ಒಳ್ಳೆ ಎಫೆಕ್ಟ್ಸ್ ಏನು, ಉಪಯುಕ್ತವಾದಂತಹ ಎಫೆಕ್ಟ್ಸ್ ಏನು, ಮತ್ತು ಟಾಕ್ಸಿಕ್ ಎಫೆಕ್ಟ್ಸ್ ಅಥವಾ ಒಂದು ವಿಷಕಾರಕ ಗುಣಗಳೇನು ಅದನ್ನು ಕೂಡ ನಾವು ಈ ಫಾರ್ಮಕೋ ಡೈನಾಮಿಕ್ಸ್ನಲ್ಲಿ ಸ್ಟಡಿ ಮಾಡ್ತೀವಿ. ಅಂದರೆ ಡೋಸ್ ಕಾನ್ಸಂಟ್ರೇಷನ್ ಎಫೆಕ್ಟ್, ಸರಿನಾ? ಎಷ್ಟು ಡೋಸ್ ಕೊಟ್ಟರೆ ಎಷ್ಟು ಕಾನ್ಸಂಟ್ರೇಷನ್ ಹೋಗುತ್ತೆ, ಆ ಕಾನ್ಸಂಟ್ರೇಷನಲ್ಲಿ ಯಾವ ಒಂದು ಎಫೆಕ್ಟ್ ಬರುತ್ತೆ ಅದನ್ನು ನಾವು ಈ ಫಾರ್ಮಕೋ ಡೈನಾಮಿಕ್ಸ್ನಲ್ಲಿ ನಾವು ಕಲಿತೇವೆ. ಇಷ್ಟಕ್ಕೆ ನಾನು ಬಿಡ್ತೇನೆ ಇದು ಫಾರ್ಮಕೋಡೈನಾಮಿಕ್ಸ್, ಯಾಕಂದರೆ ಇನ್ನೂ ಬಹಳಷ್ಟು ವೀಡಿಯೋಗಳನ್ನು ಮಾಡೋದಿದೆ, ಅದರಲ್ಲಿ ನಾವು
ಇನ್ನೂ ಇತರ ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡ್ಬೋದು. ಈಗ ನೆಕ್ಸ್ಟ್ ಕಮ್ಸ್ ಇಸ್ ಫಾರ್ಮಕೋಕೈನೆಟಿಕ್ಸ್. ಈಗ ನಮ್ಮ ಈ ಔಷಧ ನಮ್ಮ ದೇಹದ ಮೇಲೆ ಏನು ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನು ನಾವು ಕಲ್ತ್ಕೊಂಡ್ವಿ. ಆದರೆ ನಮ್ಮ ದೇಹ ಸುಮ್ಮನೆ ಇರುತ್ತಾ? ನಮ್ಮ ದೇಹ ಅದಕ್ಕೆ ತಿರುಗೇಟು ಕೊಡಲೇಬೇಕು. ಏನು ಕೊಡುತ್ತದೆ ಅದನ್ನೇ ಫಾರ್ಮಕೋಕೈನೆಟಿಕ್ಸ್, ಇದರಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಫಾರ್ಮಕೋಕೈನೆಟಿಕ್ಸ್ ಅಂದರೆ ವಾಟ್ ದ ಬಾಡಿ ಡಸ್ ಟು ದಿ ಡ್ರಗ್. ನಮ್ಮ ಬಾಡಿ ಈ ಔಷಧಿ ಮೇಲೆ ಏನು ಎಫೆಕ್ಟ್ ಮಾಡುತ್ತೆ. ನಿಮಗೆ ಗೊತ್ತಿದ್ದಂಗೆ ಕೈನೆಟಿಕ್ಸ್ ಅಂದ್ರೇನು? ಕೈನೆಟಿಕ್ಸ್ ಅಂದರೆ ಓಡಾಡೋದು. ಏನು ಓಡಾಡುತ್ತೆ? ಔಷಧ ಓಡಾಡುತ್ತೆ ಅಲ್ವಾ. ಇಲ್ಲಿ ಫಾರ್ಮಕೋಕೈನೆಟಿಕ್ಸ್ ಅಂದರೆ ಔಷಧ ನಮ್ಮ ದೇಹದಲ್ಲಿ ಯಾವ ರೀತಿ ಎಲ್ಲಿಂದ ಯಾವ ಕಡೆಗೆ ಓಡಾಡುತ್ತೆ, ಎಲ್ಲಿಂದ ಯಾವ ಕಡೆ ಹೋಗಿ ಯಾವ ಥರ ಅದು ಮಾರ್ಪಾಡಾಗುತ್ತೆ, ಮಾರ್ಪಾಡಾಗಿ ಎಲ್ಲೆಲ್ಲಿ ಹರಡುತ್ತೆ, ಹರಡಾದಮೇಲೆ ಎಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ಆಮೇಲೆ ಮತ್ತೆ ವಾಪಸ್ ಬರುತ್ತೆ, ಆಮೇಲೆ ನಮ್ಮ ದೇಹದಿಂದ ಹೊರಗೆ ಯಾವ ರೀತಿ ಹೋಗುತ್ತೆ ಅಂದರೆ ADME. ಸರಿನಾ? ನಾವು ಇವಾಗ ಒಂದು ಮಾತ್ರೆ ತೊಗೊಂಡ್ವಿ ಅಂತ ಇಟ್ಕೊಳ್ರಿ, ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀವಿ, ಅದನ್ನು ನಾವು ಬಾಯಲ್ಲಿ ಹಾಕ್ಕೊಂಡ್ವಿ, ಅವಾಗ ಏನಾಗುತ್ತೆ? ಅದು ಕರಗೋದಕ್ಕೆ ಶುರು ಮಾಡುತ್ತೆ. ಸರಿನಾ? ಕರಗಲೇಬೇಕು, ಯಾಕೆಂದರೆ ಅದು ಕರಗಿದ ತಕ್ಷಣ ಅದು ನಮ್ಮ ಒಂದು ಜೀವಕೋಶದ ಮೂಲಕ ಅದು ನಮ್ಮ ದೇಹವನ್ನು ಎಂಟ್ರಿ ಮಾಡುತ್ತೆ. ಆ ಎಂಟ್ರಿ ಮಾಡೋದಕ್ಕೆ ಅದು ಒಂದು ಕರಗಬೇಕು. ಕರಗಿದ್ದಾದಮೇಲೆ ಅದು ನಮ್ಮ ದೇಹದ ಮೂಲೆ ಈ ಬಾಯಿಯಿಂದ ಅದು ಜಠರಕ್ಕೆ ಹೋಗಬೇಕು. ಜಠರಕ್ಕೆ ಹೋಗಿ ಅಲ್ಲಿ ಇನ್ನೂ ಪೂರ್ತಿ ಕರಗಿ ಅಲ್ಲಿಂದ ಅದು ಡಿಯೋಡಿನಮ್, ಸಣ್ಣ ಕರಳು, ದೊಡ್ಡ ಕರಳು, ಆಮೇಲೆ ಈ ಒಂದು ಪ್ಯಾಸೇಜ್ನಲ್ಲಿ ಏನು ಮಾಡಬೇಕು, ಅದು ನಮ್ಮ ದೇಹವನ್ನು ಎಂಟ್ರಿ ಆಗಬೇಕು. ಎಲ್ಲಿಗೆ ಎಂಟ್ರಿ ಆಗುತ್ತೆ? ನಮ್ಮ ರಕ್ತಕ್ಕೆ ಎಂಟ್ರಿ ಆಗುತ್ತೆ. ಸರಿನಾ? ಫಸ್ಟು ಇವಾಗ ಒಂದು ಟ್ಯಾಬ್ಲೆಟ್ ತೊಗೊಂಡ್ವಿ ಅಂತ ಇಟ್ಕೊಳ್ಳಿ, ಬಾಯಿಂದ ನೀರು ತೊಗೊಂಡು ಕುಡಿದ್ವಿ, ಅವಾಗ ಏನಾಗುತ್ತೆ, ಜಠರಕ್ಕೆ ಬರುತ್ತೆ. ಜಠರದಲ್ಲಿ 4 ಗಂಟೆ ಇರುತ್ತಲ್ಲಿ. ಸರಿನಾ? ಆ ಟ್ಯಾಬ್ಲೆಟು ಏನೂ ಆಗಲಿಲ್ಲ ಅಂದರೂ 4 ಗಂಟೆ ಇದ್ದೇ ಇರುತ್ತೆ. ಅದೇನಾಗುತ್ತೆ, ಅದು ಪೂರ್ತಿಯಲ್ಲಿ ಕರಗೋಗಿ ಒಂದು ದ್ರವಣ ಆಗುತ್ತೆ. ಸರಿನಾ? ಆ ದ್ರವಣ ಆಗಿದ್ದು ಅಲ್ಲಿ ಏನಾದರೂ ಅದಕ್ಕೆ ಚಾನಲ್ಸ್ ಬೇಕು. ಸರಿನಾ? ಅದು ಅಬ್ಸಾರ್ಬ್ ಆಗಲಿಕ್ಕೋಸ್ಕರ ಒಂದು ಚಾನಲ್ ಬೇಕು. ಆ ಚಾನಲ್ ಇದ್ದರೆ, ಸರಿನಾ, ಜಠರದಲ್ಲಿ ಏನಿದ್ದರೆ ಅದೇನು ಮಾಡುತ್ತೆ, ಆ ಚಾನಲ್ ಮೂಲಕ ಜೀವಕೋಶದೊಳಗೆ ಹೋಗುತ್ತೆ. ಜೀವಕೋಶದಿಂದ ಅದು ಎಷ್ಟು ಕಾನ್ಸಂಟ್ರೇಷನ್ ಇದೆ ಅದರ ಮೇಲೆ ಡಿಪೆಂಡ್ ಆಗಿ ಅದೇನು ಮಾಡುತ್ತೆ, ಕ್ರಾಸ್ ಮಾಡಿಕೊಂಡು ರಕ್ತಕ್ಕೆ ಹೋಗುತ್ತೆ. ರಕ್ತದಲ್ಲೇ ರಕ್ತ ಏನು ಮಾಡುತ್ತೆ, ರಕ್ತದಲ್ಲಿರುವಂತಹ ಈ ಔಷಧ ಅದೇನು ಮಾಡುತ್ತೆ, ಈಗ ಜಠರದ ಮತ್ತು ಸಣ್ಣ ಕರಳು ದೊಡ್ಡ ಕರಳಿನಲ್ಲಿರುವಂತಹ ಈ ಎಲ್ಲ ರಕ್ತ ಎಲ್ಲಿಗೋಗುತ್ತೆ, ಪೋರ್ಟಲ್ ವೇನಿಂದ ಏನು ಮಾಡುತ್ತೆ, ಲಿವರ್ಗೆ ಹೋಗುತ್ತೆ. ಸರಿನಾ? ಆ ಲಿವರ್ನಲ್ಲಿ ಏನಾಗುತ್ತೆ, ಅಲ್ಲಿ ಎಂಟ್ರಿ ಆದಮೇಲೆ ಅಲ್ಲಿ ಅದೊಂಥರ ಕಾರ್ಖಾನೆ ಇದ್ದ ಹಾಗೆ. ಸರಿನಾ? ಅಲ್ಲಿ ಬಹಳಷ್ಟು ರಾಸಾಯನಿಕ ಕ್ರಿಯೆಗಳು ನಡೀತಾ ಇರ್ತವೆ. ಸರಿನಾ? ಅಲ್ಲಿ ರಾಸಾಯನಿಕ ಕ್ರಿಯೆಗಳಲ್ಲಿ ಏನಾಗುತ್ತೆ, ಅದು ಮಾರ್ಪಾಡಾಗುತ್ತೆ. ಈ ಔಷಧ ಏನಾಗುತ್ತೆ, ಅರ್ಧಂಬರ್ಧ ಮಾರ್ಪಾಡಾಗುತ್ತೆ, ಅರ್ಧಂಬರ್ಧ ಹಂಗೆ ಇರುತ್ತೆ. ನಾವು ಎಷ್ಟು ಔಷಧಿ ತೊಗೊಂಡಿದ್ದೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಬೇಗ ಈ ಲಿವರ್ನ ಬಿಟ್ಟು ಅದು ಮತ್ತೆ ಮುಂದೆ ಹೋಗುತ್ತೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಮತ್ತು ಅಲ್ಲಿ ಎಷ್ಟು ಕೆಪಾಸಿಟಿ ಇದೆ, ಅಲ್ಲಿ ಎನ್ಝೈಮ್ಸ್ ಏನಿದೆ ಅಥವಾ ಅಲ್ಲಿರುವಂತಹ ಏನು ಅಂಶಗಳೇನಿರ್ತವೆ, ರಾಸಾಯನಿಕಗಳು, ಎನ್ಝೈಮ್ಸ್ ಅಂತ ಹೇಳ್ತೀವಿ, ಅವೇ ಎಷ್ಟಿರ್ತವೆ ಈ ಲಿವರ್ನಲ್ಲಿ, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಅಲ್ಲಿಂದ ರಕ್ತ ಅಲ್ಲಿಂದ ಏನಾಗುತ್ತೆ, ಹಾರ್ಟಿಗೆ ಹೋಗುತ್ತೆ. ಸರಿನಾ? ಇನ್ಫೀರಿಯರ್ ವೇನ ಕೇವಲದಿಂದ ಅಲ್ಲಿಂದ ಹೊರಟು ಅದೇನಾಗುತ್ತೆ, ಸರಿನಾ, ಹೋಗಿ ಹಾರ್ಟ್ ಸೇರಿಕೊಳ್ಳುತ್ತೆ. ನಿಮಗೆ ಗೊತ್ತಲ್ಲ, ಹಾರ್ಟ್ ಒಂದು ಸೆಂಟ್ರಲ್ ಪಂಪ್ ಇದ್ದಂಗೆ. ಅಲ್ಲಿಗೆ ಬಂದಿದ್ದು ನಮ್ಮ ದೇಹದ ಪೂರ್ತಿ ಎಲ್ಲ ಭಾಗಗಳಿಗೂ
ಈ ಔಷಧ ಹೋಗುತ್ತೆ. ಅದೇನಾಗುತ್ತೆ, ಅಲ್ಲಿಂದ ಔಷಧಿ ಎಲ್ಲ ಕಡೆ ಹರಡಿದ್ದು ಒಂದೊಂದು ಸರಿ ಹೋಗಿ ಅಡಿ ಪೋಸ್ಟ್ ಟಿಶ್ಯೂ ಅಂತ ಹೇಳ್ತೀವಿ, ಎಲ್ಲಿ ಲಿಪಿಡ್ಸು ಅಥವಾ ಏನೋ ಇದು ಕೊಬ್ಬಿನ ಅಂಶ ಏನಿರುತ್ತೆ ಅಲ್ಲಲ್ಲೋ ಕೂತ್ಕೋಬೋದು, ಅಥವಾ ಮಸಲ್ಸ್ಗಳಿಗೆ ಹೋಗಿ ಅಂದರೆ ಯಾವುದು ಮಾಂಸಖಂಡ ಇದೆ ಅಲ್ಲಿ ಹೋಗ್ಬೋದು, ಜೀವಕೋಶಗಳಲ್ಲಿ ಹೋಗಿ ಕೂತ್ಕೋಬೋದು, ಅಥವಾ ನೀರಿನ ಅಂಶಗಳಲ್ಲಿ ಹೋಗಿ ಬೆರೆತೋಗ್ಬೋದು, ಅಥವಾ ಈ ಮೂಳೆ ಇದೆ ಮೂಳೆನಲ್ಲಿ ಹೋಗಿ ಈ ಔಷಧ ಅಲ್ಲಿ ಕೂತ್ಕೋಬೋದು, ಅಥವಾ ನೀವು ಇನ್ನೂ ಎಲ್ಲೆಲ್ಲಿ ಜಾಗಗಳಿದ್ದಾವೆ, ಸ್ಕಿನ್ ಆಯಿತು ಸರಿನಾ, ಹೇರ್ ಆಯಿತು, ಮಿಲ್ಕ್ ಆಯಿತು, ಈ ಎಲ್ಲದರಲ್ಲೂ ಬೆರೆತ್ಕೋಬೋದು ಈ ಔಷಧ. ಆಮೇಲೆ ಏನು ಮಾಡುತ್ತೆ, ಸದ್ಯಕ್ಕೆ ಏನು ಮಾಡುತ್ತೆ, ಕಿಡ್ನಿ ಇದೆ ಆ ಕಿಡ್ನಿಗೂ ಎಂಟ್ರಿ ಆಗುತ್ತೆ. ಕಿಡ್ನಿನಲ್ಲಿ ಏನಿದೆ ಇದನ್ನೆಲ್ಲ ಕಾನ್ಸಂಟ್ರೇಟ್ ಮಾಡಿ ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಈ ಕಿಡ್ನಿ ಈ ರಕ್ತದಲ್ಲಿರುವಂತಹ ಎಲ್ಲ ಅದೊಂಥರ ಫಿಲ್ಟರ್ ಇದ್ದಂಗೆ ಕಿಡ್ನಿ ಎಲ್ಲ ಈ ರಕ್ತ ಏನಿದೆ ಅದು ಈ ಫಿಲ್ಟರ್ ಆಗಿ ಗ್ಲಾಮರುಲಸ್ ಆ ಒಂದು ಫಿಲ್ಟರ್ ಇರುತ್ತೆ, ಆ ಫಿಲ್ಟರ್ ಆದಾಗ ಏನಾಗುತ್ತೆ ಯೂರಿನ್ ಫಾರ್ಮ್ ಆಗುತ್ತೆ ಸರಿನಾ, ಅದು ಲೀಟ್ರ್ಗಟ್ಟಲೆ ಲೀಟ್ರ್ಗಟ್ಟಲೆ ಯೂರಿನ್ ಫಾರ್ಮ್ ಆಗುತ್ತೆ ಸರಿನಾ, ಮೂತ್ರ ಅಲ್ಲಿ ಜನಕ ಆಗುತ್ತೆ ಅಲ್ಲಿ ಹುಟ್ಟುತ್ತೆ ಮೂತ್ರ. ಅದು ಮೆಜಾರಿಟಿ ಇವಾಗ 100 ಲೀಟ್ರ್ ಬಂದರೆ 99 ಲೀಟ್ರು ಅಬ್ಸರ್ವ್ ಆಗಿ ಹೋಗುತ್ತೆ ಮತ್ತು ವಾಪಸ್ಸು ದೇಹಕ್ಕೆ ಹೋಗುತ್ತೆ ಪ್ಯೂರಿಫೈ ಆಗಿ. ಕಲ್ಮಶಗಳು ಏನಿರ್ತವೆ, ಈ ಔಷಧಗಳು ಏನಿರ್ತವೆ, ಈ ಔಷಧ ಬೇಡವಾದಂತಹ ವಸ್ತುಗಳು ಕಲ್ಮಶಗಳು ರಾಸಾಯನಿಕಗಳು ಇವೇನಿರ್ತವೆ ಅವೆಲ್ಲ ಈ ಟ್ಯೂಬ್ನಲ್ಲಿ ಉಳ್ಕೊಂಡು ಮತ್ತು ಅವು ಯೂರಿನ್ ಆಗಿ ಅಂದರೆ ಮೂತ್ರವಾಗಿ ತಯಾರಾಗಿ ಮತ್ತು ಹೊರಗಡೆ ಹೋಗಲಿಕ್ಕೆ ಪ್ರಾರಂಭ ಮಾಡ್ತವೆ ಸರಿನಾ. ಸೊ ಈಗ ಮತ್ತೆ ನಾನು ಹೇಳ್ತೀನಿ ADME ಓಕೆ, ADME ಅಂದರೆ ಈಗ ಒಂದು ನಾವು ಡ್ರಗ್ನ ಅಥವಾ ಪ್ಯಾರಾಸಿಟಮಾಲ್ನ ತೊಗೊಂಡ್ವಿ ಅಂತ ಇಟ್ಕೊಳ್ಳಿ, ಅದೇನಾಗುತ್ತೆ ಜಠರಕ್ಕೆ ಹೋಗುತ್ತೆ, ಜಠರದಲ್ಲಿ ಪೂರ್ತಿ ಡಿಸಾಲ್ವ್ ಆಗುತ್ತೆ, ಡಿಸಾಲ್ವ್ ಆಗಿದ್ದು ಏನಾಗುತ್ತೆ ಪೂರ್ತಿ ಅಬ್ಸರ್ವ್ ಆಗುತ್ತೆ ಸರಿನಾ, 30 ನಿಮಿಷದಿಂದ 60 ನಿಮಿಷದೊಳಗೆ ಪೂರ್ತಿ ರಕ್ತವನ್ನು ಸೇರುತ್ತೆ ಸರಿನಾ, ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ ಇದಕ್ಕೆ ಸರಿನಾ. ಅಬ್ಸಾರ್ಪ್ಷನ್ ಆದಮೇಲೆ ಏನಾಗುತ್ತೆ ಅದು ಎಲ್ಲ ದೇಹಕ್ಕೂ ಸರಬರಾಜಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಸರಿನಾ, ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಸರಿನಾ ಎಲ್ಲ ಕಡೆಗೂ. ಎ ಆಯಿತು, ಡಿ ಆಯಿತು ಡಿಸ್ಟ್ರಿಬ್ಯೂಷನ್. ಅದಾದಮೇಲೆ ಏನಾಗುತ್ತೆ ಎಲ್ಲ ಕಡೆಗೂ ಡಿಸ್ಟ್ರಿಬ್ಯೂಟ್ ಆಗಿ ಡೆಪಾಸಿಟ್ ಆಗಿ ಎಲ್ಲ ಕಡೆ ಬರೆದುಕೊಳ್ಳುತ್ತೆ. ಅದಾದಮೇಲೆ ಏನಾಗುತ್ತೆ ಮೆಟಬಲಿಸಮ್, ಎಲ್ಲಿ ಲಿವರ್ನಲ್ಲಿ ಸರಿನಾ, ಆ ಲಿವರ್ನಲ್ಲಿ ಮೆಟಬಲಿಸಮ್ ಏನಕ್ಕೆ ಈ ಮೆಟಬಲಿಸಮ್ ಆಗುತ್ತೆ ಅಂದರೆ ಈ ಎಲ್ಲ ರಾಸಾಯನಿಕಗಳು ಅವು ನಮ್ಮ ದೇಹಕ್ಕೆ ಒಳ್ಳೆಯವೇನಲ್ಲ ಸರಿನಾ, ಆಮೇಲೆ ಅವು ಈಸಿಯಾಗಿ ಹೊರಗಡೆ ಹೋಗಲಿಕ್ಕೂ ಅವು ತಯಾರಿ ಇರೋದಿಲ್ಲ. ಅದಕ್ಕೇನಾಗುತ್ತೆ ಈ ಔಷಧಗಳು ಈ ರಾಸಾಯನಿಕಗಳು ಲಿವರ್ನಲ್ಲಿ ಹೋದಾಗ ಅಲ್ಲಿ ಏನಾಗುತ್ತೆ ಅದು ಕಾಂಜುಗೇಷನ್ ಅಂತ ಮಾಡ್ತಾರೆ ಸರಿನಾ. ಸೊ ಕಾಂಜುಗೇಷನ್ ಆದಾಗ ಗ್ಲುಕರ್ನೈಡ್ ಕಾಂಜುಗೇಷನ್ ಸಲ್ಫೇಟ್ ಕಾಂಜುಗೇಷನ್ ಅಂತ ಹೇಳ್ತೀವಿ, ಈ ಕಾಂಜುಗೇಷನ್ ಆದಾಗ ಏನಾಗುತ್ತೆ ಅದು ಹೊಸ ರಾಸಾಯನಿಕವಾಗಿ ಅದು ಮಾರ್ಪಾಡಾಗುತ್ತೆ. ಅದರಿಂದ ಏನು ಅಡ್ವಾಂಟೇಜು, ಅದರಿಂದ ಏನಪ್ಪ ಬೆನಿಫಿಟ್ ಅಂತಂದರೆ ಅದು ಈಸಿಯಾಗಿ ನಮ್ಮ ದೇಹವನ್ನು ಬಿಟ್ಟು ಹೋಗಲಿಕ್ಕೆ ತಯಾರಾಗುತ್ತೆ ಗೊತ್ತಾಯ್ತಾ, ಅದು ಈಸಿಯಾಗಿ ನಮ್ಮ ದೇಹವನ್ನು ಹೊರಗಡೆ ಹೋಗಲಿಕ್ಕೆ ಸುಲಭವಾಗುವಂತಹ ಒಂದು ಮಾರ್ಪಾಡು ಆಗುತ್ತೆ ಸರಿನಾ. ಅಂದರೆ ಈಸಿಯಾಗಿ ನೀರಲ್ಲಿ ಕರಗ್ಬೋದು ಅಥವಾ ಯೂರಿನಲ್ಲಿ ಬೆರೀಬೋದು ಅಥವಾ ಬೈಲ್ನಲ್ಲಿ ಬಂದಾದಮೇಲೆ ಮತ್ತೆ ಅದು ವಾಪಸ್ಸು ನಮ್ಮ ದೇಹಕ್ಕೆ ಬರದ ಹಾಗೆ ನೋಡಿಕೊಳ್ಳಿಕ್ಕೆ ಕೂಡ ಆಗ್ಬೋದು ಈ ರೀತಿ. ಅಂದರೆ ಒಟ್ಟಿಗೆ ಈ ಮೆಟಬಲಿಸಮ್ ಏನಕ್ಕಾಗುತ್ತೆ ಅಂದರೆ ಅದು ನಮ್ಮ ದೇಹವನ್ನು ಬಿಟ್ಟೋಗಲಿಕ್ಕೆ ಈಸಿ ಆಗುತ್ತೆ ಅಥವಾ ಇನ್ಆಕ್ಟಿವೇಟ್ ಮಾಡುತ್ತೆ, ಅದರದ ಶಕ್ತಿ ಏನಿರುತ್ತೆ ಪವರ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಸರಿನಾ. ಕಡಿಮೆ ಆಗಿ ಅದು ನಮ್ಮ ದೇಹವನ್ನು ಬಿಟ್ಟೋಗಲಿಕ್ಕೆ ಸುಲಭ ಆಗುವಂತಹ ರೀತಿಯಲ್ಲಿ ಅದು ಮಾರ್ಪಾಡಾಗುತ್ತೆ. ಆಮೇಲೆ ಅಂದರೆ ಇನ್ನೊಂದಂದರೆ ಕಿಡ್ನಿಗೂ ತೊಂದರೆ ಮಾಡಬಾರ್ದು. ಇವಾಗ ಎಲ್ಲಿಂದ ಅದು ಹೊರಗಡೆ ಹೋಗುತ್ತೆ ಆ ಜಾಗಕ್ಕೆ ಏನಾದರೂ ಅದು ತೊಂದರೆ ಮಾಡಿದ್ರೆ ಮತ್ತೆ ಅದು ಮತ್ತೆ ನಮ್ಮ ದೇಹಕ್ಕೆ ಪೆಟ್ಟು ಬಿದ್ದಂಗೆ ಸರಿನಾ, ಅದು ಕೂಡ ಆಗಬಾರ್ದು. ಅದಕ್ಕೋಸ್ಕರ ನಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಇದು ಮೆಟಬಲೈಸ್ ಆಗಿ ಯೂರಿನ್ನಿಂದ ಹೊರಗಡೆ ಹೋಗ್ಬೋದು. ಎಕ್ಸ್ಕ್ರೀಷನ್ ಎಲ್ಲೆಲ್ಲಿಂದ ಹೋಗುತ್ತೆ ಎಕ್ಸ್ಕ್ರೀಷನ್ ಅಂದರೆ ಮೊದಲನೇದು ಮೇಯ್ನ್ ಅಂದರೆ ಯೂರಿನ್,
ಆಮೇಲೆ ನೆಕ್ಸ್ಟ್ ಫೀಸಿಸ್ ಮಲ ಸರಿನಾ ಮೂತ್ರ ಮತ್ತು ಮಲ ಇದು ಎರಡು ಮೇಯ್ನ್ ಸರಿನಾ ಅದಾದಮೇಲೆ ಇನ್ನು ಮೈನರ್ ಚಿಕ್ಕ ಚಿಕ್ಕದಂತಂದರೆ ಬೈಲ್ ಸರಿನಾ ಏನು ಯಕೃತ್ನ ಜ್ಯೂಸ್ ಇರುತ್ತೆ ಅದು ಮತ್ತೆ ಪ್ರಾರಂಭ ಆಗಿ ಅದು ಮತ್ತೆ ಅಂದರೆ ಆ ಒಂದು ಯಕೃತ್ನಲ್ಲಿ ಇರೋಂತಹ ಈ ಜ್ಯೂಸ್ ಅಥವಾ ಬೈಲ್ ಏನಾಗುತ್ತೆ ಅದು ಮತ್ತೆ ಜಠರಕ್ಕೆ ಬರುತ್ತೆ ಜಠರ ಮತ್ತು ಜಠರ ಏನು ಸಣ್ಣ ಕರುಳು ಅಲ್ಲಿಗೆ ಬಂದು ಡಿಯೋಡಿನಮ್ ಅಲ್ಲಿಂದ ಮತ್ತೆ ಈ ಆಹಾರದ ಜೊತೆಗೆ ಬೇರುತ್ತೆ ಅದು ಮತ್ತೆ ಈ ಮಲದ ಜೊತೆಗೆ ಅದು ಹೊರಗಡೆ ಹೋಗ್ಬೋದು ಆಮೇಲೆ ನೆಕ್ಸ್ಟ್ ಇನ್ನೆಲ್ಲಿಂದ ಹೋಗುತ್ತೆ ಕಣ್ಣೀರಿಂದ ಕೂಡ ಈ ಔಷಧ ಹೊರಗಡೆ ಬರ್ಬೋದು ಮತ್ತೆ ನಾವು ಈ ಉಗುಳು ಅಥವಾ ಸಲೈವ ಅಂತ ಹೇಳ್ತೀವಿ ಅಲ್ಲಿಂದ ಬರ್ಬೋದು ಸ್ಕಿನ್ ಅಲ್ಲಿಂದ ಬರ್ಬೋದು ಮತ್ತು ಈ ಸ್ವೆಟ್ ಅಂದರೆ ಈ ಒಂದು ಬೆವರೇನು ಬರುತ್ತೆ ಅಲ್ಲಿಂದ ಬರ್ಬೋದು ಕೂದಲು ಅಲ್ಲಿಂದ ಕೂಡ ಬರ್ಬೋದು ಹಾಲು ತಾಯಿ ಹಾಲು ಕೊಡ್ತಾ ಇರ್ಬೇಕಾದ್ರೆ ಅಲ್ಲಿಂದ ಕೂಡ ಬಂದಿದ್ದು ಮತ್ತು ಅದು ಮಗುವಿಗೂ ಕೂಡ ಹರಡುವಂಥ ಅಂದರೆ ಹೋಗುವಂತಹ ಕ್ರಿಯೆ ಇರುತ್ತೆ ಸರಿನಾ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ತಾಯಿ ಔಷಧಿಯನ್ನು ಪಡೆದಾಗ ಮಗುವಿಗೆ ಅದು ಹೋಗುತ್ತೋ ಇಲ್ವೋ ಅನ್ನೋದೊಂದು ಎಚ್ಚರಿಕೆಯನ್ನು ನಾವು ಕಂಡುಕೋಬೇಕಾಗುತ್ತೆ ಸೊ ನಾನು ಬಹಳಷ್ಟು ವಿಷಯಗಳನ್ನು ಹೇಳಿದೆ ಫಾರ್ಮಕೋ ಡೈನಾಮಿಕ್ಸ್ ಮತ್ತು ಕೈನೆಟಿಕ್ಸ್ ಸರಿನಾ ಕೈನೆಟಿಕ್ಸ್ ಅಂದ್ರೇನು ಮೂಮೆಂಟ್ ಯಾವ್ದು ಮೂವ್ ಆಗುತ್ತೆ ಡ್ರಗ್ ಎಲ್ಲಿ ಮೂವ್ ಆಗುತ್ತೆ ನಮ್ಮ ದೇಹದಲ್ಲಿ ಆಗ ನಮ್ಮ ದೇಹ ಏನು ಮಾಡುತ್ತೆ ಅದನ್ನು ಅದಕ್ಕೆ ಡೈರೆಕ್ಟ್ ಮಾಡುತ್ತೆ ಎಲ್ಲೆಲ್ಲ ಆಸಿ ಹೆಂಗೆಂಗೆ ಹೋಗಬೇಕು ಎಂಟ್ರಿ ಆದಮೇಲೆ ಎಕ್ಸಿಟ್ ಆಗಬೇಕು ಸೊ ಫಸ್ಟ್ ಎಂಟ್ರಿ ಹೆಂಗಾಗುತ್ತೆ ಅಬ್ಸಾರ್ಪ್ಷನ್ ಆಗುತ್ತೆ ಅದಾದಮೇಲೆ ಡಿಸ್ಟ್ರಿಬ್ಯೂಷನ್ ಆಗಿ ಎಲ್ಲ ಕಡೆ ಹರಡುತ್ತೆ ಆಮೇಲೆ ಮೆಟಾಬಲಿಸಮ್ ಆಗಿ ಅದು ಮಾರ್ಪಾಡಾಗುತ್ತೆ ಆಮೇಲೆ ಎಕ್ಸ್ಕ್ರೀಷನ್ ಆಗಿ ಅದು ನಮ್ಮ ದೇಹವನ್ನು ಬಿಟ್ಟೋಗುತ್ತೆ ADME ಸರಿನಾ ನೆಕ್ಸ್ಟು ಫಾರ್ಮಕೋ ಡೈನಾಮಿಕ್ಸ್ ಡೈನಾಮಿಕ್ಸ್ ಅಂದರೆ ಪವರ್ ಸರಿನಾ ಪವರ್ ಯಾವುದ್ರ ಪವರು ಡ್ರಗ್ ಪವರ್ ಯಾವ್ಯಾವಲ್ಲಿ ಪವರ್ ತೋರಿಸುತ್ತದೋ ರಿಸೆಪ್ಟಾರ್ಸ್ಗಳಲ್ಲಿ ತೋರಿಸುತ್ತೆ ಸರಿನಾ ನಮ್ಮ ದೇಹದ ಪ್ರತಿಯೊಂದು ಅಂಗದ ಮೇಲೆ ಈ ಔಷಧ ಪವರನ್ನು ತೋರಿಸುತ್ತೆ ಒಂದೊಂದು ರಿಯಾಕ್ಟ್ ಮಾಡುತ್ತೆ ಒಂದೊಂದು ರಿಯಾಕ್ಟ್ ಮಾಡಲ್ಲ ಅಷ್ಟೇ ಡಿಫ್ರೆನ್ಸ್ ಯಾವುದು ರಿಯಾಕ್ಟ್ ಮಾಡುತ್ತೆ ಅದು ತನ್ನ ಈ ಬಯಾಲಜಿಕಲ್ ಫಂಕ್ಷನ್ ಏನಿದೆ ಅದನ್ನು ಬದಲಾವಣೆ ಮಾಡುತ್ತೆ ಯಾವುದು ಸರಿ ಇರಲ್ಲ ಅದು ಸರಿ ಹೋಗುತ್ತೆ ಯಾವುದು ಸರಿ ಇರುತ್ತೆ ಅದು ಅದು ಕೆಟ್ಟೋಗುತ್ತೆ ಎರಡೇ ಆಗಬೇಕಾಗಿರೋದು ಸರಿನಾ ಇನ್ನೂ ಕೆಲವೊಂದೇನೆಂದರೆ ಯಾವುದು ಸೆಲ್ಲು ಅಂದರೆ ಯಾವುದೋ ಒಂದು ಜೀವಕೋಶ ತುಂಬ ಫಾಸ್ಟಾಗಿ ಮೆಟಬಲೈಸ್ ಅಂದರೆ ಗ್ರೋತ್ ಆಗ್ತಾ ಇರುತ್ತೆ ಅದಕ್ಕೆ ಕ್ಯಾನ್ಸರ್ ಅಂತ ಹೇಳ್ತೀವಿ ಅದನ್ನು ಕಡಿಮೆ ಮಾಡ್ಬೋದು ಆ್ಯಂಟಿ ಕ್ಯಾನ್ಸರ್ ಡ್ರಗ್ ಅಥವಾ ಕೆಲವೊಂದು ಕ್ರಿಮಿಗಳಿರ್ತವೆ ಮೈಕ್ರೋಬಯಾಲಜಿಕಲ್ ಏನು ಇವು ಸೂಕ್ಷ್ಮಜೀವಿಗಳು ಅವು ತುಂಬ ಜಾರ ಮಾಡ ಅದು ಹುಟ್ಟಿ ಹುಟ್ಟಿ ನಮ್ಮ ದೇಹವನ್ನು ತಿಂದಾಕುವಂತಹ ಒಂದು ಪರಿಸ್ಥಿತಿ ಇರುತ್ತೆ ಅದನ್ನು ಸ್ಟಾಪ್ ಮಾಡಿ ಅದನ್ನು ಹೊರದುಡುವಂತಹ ಒಂದು ಇನ್ಫೆಕ್ಷನ್ಗಳೇನಿರ್ತವೆ ಅದನ್ನು ಹೊರದುಡುವಂತಹ ಒಂದು ಪರಿಸ್ಥಿತಿ ಬರುತ್ತೆ ಅದಕ್ಕೆ ನಾವು ಆ್ಯಂಟಿ ಇನ್ಫೆಕ್ಟಿವ್ಸ್ ಅಂತ ಹೇಳ್ತೀವಿ ಅಥವಾ ಆ್ಯಂಟಿ ಮೈಕ್ರೋಬಯಲ್ ಅಂತ ಹೇಳ್ತೀವಿ ಕೀಮೋಥೆರಪಿಟಿಕ್ ಏಜೆಂಟ್ಸ್ ಅಂತ ಹೇಳ್ತೀವಿ ಸೊ ಈ ರೀತಿ ಸೊ ಡೈನಾಮಿಕ್ಸ್ ಅಂದರೆ ಪವರು ಯಾವುದ್ರ ಪವರು ಡ್ರಗ್ ಪವರು ಕೈನೆಟಿಕ್ಸ್ ಅಂದರೆ ಡ್ರಗ್ ಮೂವ್ ಆಗುತ್ತೆ ಎಲ್ಲೆಲ್ಲಿಂದ ನಮ್ಮ ದೇಹದಲ್ಲಿ ಎಲ್ಲೆಲ್ಲ ಕಡೆ ಸೊ ಇಷ್ಟನ್ನು ನಾನು ಹೇಳಿ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಮುಂದೆ ಮತ್ತೆ ಇನ್ನೂ ಅನೇಕ ವಿಷಯಗಳನ್ನು ನಾವು ಚರ್ಚೆ ಮಾಡೋಣ ಧನ್ಯವಾದಗಳು